ಆತ್ಮೀಯರೇ ನಾನು ನಿಮ್ಮ ಎಸ್ ಎಲ್ ಕಪ್ಪಲ್ ಗುದ್ದಿ ಮಾಡುವ ನಮಸ್ಕಾರಗಳು ಈ ವಿಡಿಯೋದಲ್ಲಿ ನಾನು ಇತಿಹಾಸ ವಿಷಯದಲ್ಲಿ ಬರುವ ಹತ್ತು ಅಂಕದ ಪ್ರಶ್ನೆಗಳಿಗೆ ನೋಟ್ಸ್ಗಳನ್ನು ರೆಡಿ ಮಾಡಿದ್ದೀವಿ ಸೊ ಈ ನೋಟ್ಸ್ಗಳನ್ನು ನಿಮ್ಮ ಪುಸ್ತಕದಲ್ಲಿ ಬರುವ ಪ್ರಮುಖ ಪಾಯಿಂಟ್ಸ್ಗಳನ್ನು ತೆಗೆದುಕೊಂಡು ಮಾಡಿದ್ದೀವಿ ಆತ್ಮೀಯರೇ ಈ ಹತ್ತು ಅಂಕದ ಪ್ರಶ್ನೆಯನ್ನು ಕೇಳಿದಾಗ ನಾವು ಯಾವ ರೀತಿಯಾಗಿ ಬರೀಬೇಕಂದರೆ ಪ್ರತಿಯೊಂದು ಪ್ರಶ್ನೆಗೆ ಪೀಠಿಕೆ ಇರಬೇಕು ಮುಖ್ಯ ಉತ್ತರ ಇರಬೇಕು ಮತ್ತು ಉಪಸಂಹಾರ ಇರಬೇಕು ಸೊ ಆದ್ದರಿಂದ ಆತ್ಮೀಯರೇ ಈ ವಿಡಿಯೋನ ನೀವು ನೋಡಿದರೆ ಸರಿಯಾಗಿ ನೀವು ಅರ್ಥ ಆಗುತ್ತೆ ಸೊ ಹಾಗಾದರೆ ಮೊದಲನೇ ಪ್ರಶ್ನೆ ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿರಿಂದ ಸೊ ಇಲ್ಲಿ ನಾವು ಮೊದಲು ಪೀಠಿಕೆನ ಬರೀಬೇಕು ಪೀಠಿಕೆ ಯಾವ ರೀತಿಯಾಗಿರಬೇಕಂದ್ರೆ ಚಿಕ್ಕದಾಗಿರಬೇಕು ಮತ್ತು ಚೊಕ್ಕದಾಗಿರಬೇಕು ಈ ವ್ಯಾಲ್ಯೂಷನ್ ಮಾಡೋಣ ಕಣ್ಣಿಗೆ ಅಟ್ರಾಕ್ಷನ್ ಕಾಣ್ತಿರಬೇಕು ಮತ್ತು ಪೀಠಿಕೆ ನೋಡಿದರೆ ಗೊತ್ತಾಗಬೇಕು ಈ ವಿದ್ಯಾರ್ಥಿ ಈ ಎಲ್ಲ ವಿಷಯಗಳನ್ನು ತಿಳಿದುಕೊಂಡೇ ಈ ಪ್ರಶ್ನೆ ಮೇಲೆ ಅಂತೇಳಿ ಸೊ ಹಾಗಾದರೆ ನಾವು ಈ ಅಶೋಕನ ಬಗ್ಗೆ ಬರೆಯುವಾಗ ಪೀಠಿಕೆನ ಯಾವ ರೀತಿಯಾಗಿ ಬರೆದಿದ್ದೀವಿ ಅಂದರೆ ಇತಿಹಾಸದ ಬಾಂಧದಲ್ಲಿ ಎಂದೋ ಮಿನಿಗಿ ಅಂದೇ ಮಾಯವಾಗಿರುವ ಸಾವಿರಾರು ರಾಜ ಮಹಾರಾಜರುಗಳ ನಡುವೆ ಇಂದಿಗೂ ಬೆಳಗುತ್ತಿರುವ ಧ್ರುವ ತಾರೆ ಅಂದರೆ ಅಶೋಕ ಈ ರೀತಿಯಾದಂಥ ಪದಗಳನ್ನು ಬಳಕೆ ಮಾಡಿ ನಾವು ಇಂಟ್ರಡಕ್ಷನ್ ಮಾಡಬೇಕು ಸೊ ಹಾಗಾದರೆ ಇಲ್ಲಿ ನಾವು ದೇವನಾಮ ಪ್ರಿಯ ಅಂಥೇಳಿ ಅಂಡರ್ಲೈನ್ ಕೂಡ ಮಾಡಿದ್ವಿ ಅದೇ ರೀತಿಯಾಗಿ ಮುಖ್ಯ ಪ್ರಶ್ನೆನ ವಿವರಿಸ್ತಾ ಹೋಗಬೇಕು ಇಲ್ಲಿ ಅಶೋಕನ ಜೀವನ ಮತ್ತು ಸಾಧನೆಗಳಿದ್ದೇವೆ ಸೊ ಅವುಗಳಲ್ಲಿ ಪ್ರಮುಖವಾಗಿ ನಾವು ಕಳಿಂಗವಿದ್ದವನ್ನು ಇಲ್ಲಿ ವಿವರಿಸಿದ್ವಿ ಅದರಲ್ಲಿ ಪ್ರಮುಖವಾದಂಥ ಹದಿಮೂರನೆಯ ಶಿಲಾಶಾಸನ ಬಗ್ಗೆ ಹೈಲೈಟ್ ಕೂಡ ಮಾಡಿದ್ವಿ ಆದಮೇಲೆ ನಮ್ಮ ನೋಟ್ಸ್ ಯಾವ ರೀತಿಯಾಗಿರಬೇಕಂದ್ರೆ ಪ್ರತಿಯೊಂದು ಪಾಯಿಂಟ್ಸು ಈಸಿಯಾಗಿ ನೆನಪಿನಲ್ಲಿ ಇಟ್ಕೋಬೇಕು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸು ದಿಗ್ವಿಜಯಗಳ ಬದಲಾಗಿ ಧರ್ಮ ವಿಜಯನ ಘೋಷಣೆ ಮಾಡ್ತಾನೆ ಅಶೋಕ ಏನು ಕಳಿಂಗ ವಿದ್ಯದಲ್ಲಿ ರಕ್ತಪಾತವನ್ನು ನೋಡಿ ಈ ನಿರ್ಧಾರವನ್ನು ತೆಗೆದುಕೊಳ್ತಾನೆ ನಂತರ ಅಶೋಕನ ಸಾಮ್ರಾಜ್ಯ ವಿಸ್ತಾರ ಅಶೋಕನ ಶಿಲಾಶಾಸನಗಳು ಅದರಲ್ಲಿ ಕರ್ನಾಟಕದಲ್ಲಿ ಬರುವ ಪ್ರಮುಖ ಶಿಲಾಶಾಸನಗಳನ್ನು ಇಲ್ಲಿ ನಾವು ಬರಿಬೇಕು ನಮ್ಮ ಈ ನೋಡ್ಸಲ್ಲಿ ಎಷ್ಟು ಪಾಯಿಂಟ್ಸ್ಗಳು ಬೇಕೋ ಅಷ್ಟನ್ನು ಮಾತ್ರ ಕವರ್ ಮಾಡಿದ್ವಿ ಅದೇ ರೀತಿಯಾಗಿ ಈ ಪರೀಕ್ಷೆಯಲ್ಲಿ ಬರುವ ಪೇಪರ್ ಸೈಜ್ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಎಷ್ಟು ಸಾಲಗಳನ್ನು ವಿವರಿಸಬೇಕು ಮತ್ತು ಎಷ್ಟು ಪೇಜ್ಗಳನ್ನು ಬರೀಬೇಕು ಅನ್ನೋದನ್ನು ಕೂಡ ಇಲ್ಲಿ ನಾವು ಗಮನಕ್ಕೆ ತೆಗೆದುಕೊಂಡಿದ್ದೀವಿ ಅದೇ ರೀತಿಯಾಗಿ ಧರ್ಮದ ಕೂಡ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡಿದ್ದೀವಿ ಪ್ರತಿಯೊಂದು ಪಾಯಿಂಟ್ಸ್ ಥರ ಬರೆದ್ರೆ ನಮಗೆ ಹೆಚ್ಚು ಅಂಕಗಳನ್ನು ಪಡಿಬೋದು ಇತಿಹಾಸ ವಿಷಯದಲ್ಲಿ ಇನ್ನು ಕೊನೆಯದಾಗಿ ಉಪಸಂಹಾರ ಬರೀಬೇಕು ಈ ಉಪಸಂಹಾರದಲ್ಲಿ ಏನಿರಬೇಕಂದ್ರೆ ಮುಖ್ಯ ಪ್ರಶ್ನೆಯ ಒಂದು ಭಾಗವಾಗಿರಬೇಕು ಸೊ ಇಲ್ಲಿ ಯುದ್ಧಗಳ ಬಗ್ಗೆ ಕೇಳಿದಣಂದರೆ ನಾವು ಈ ವಿದ್ಧಗಳ ಬಗ್ಗೆ ಅಂತ್ಯನ ಬರೆದಿದ್ದೀವಿ ಇಲ್ಲಿ ದಿಗ್ವಿಜಯಕ್ಕಿಂತ ಧರ್ಮ ವಿಜಯ ಮೇಲಂಥೇಳಿ ಹೇಳ್ತಾನೆ ನಮ್ಮ ಶ್ರೇಷ್ಠ ರಾಜ ಅಶೋಕ ಈ ಈ ರೀತಿಯಾಗಿ ಕೊನೆಯದಾಗಿ ಉಪಸಂವಾರನ ಬರೆದು ಉತ್ತರವನ್ನು ಕೊನೆಗೊಳಿಸಬೇಕು ಮುಂದಿನ ಪ್ರಶ್ನೆ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಸೊ ಈ ಎಲ್ಲ ಪ್ರಶ್ನೆಗಳನ್ನು ನಾವು ಹಿಂದಿನ ಕ್ವಶನ್ ಪೇಪರ್ ಕ್ಯೂ ಬ್ಯಾಂಕ್ ಮತ್ತು ಇತ್ತೀಚೆಗೆ ಬಿಡುಗಡೆಗೊಳಿಸಿದ ಮಾಡಲ್ ಕ್ವಶನ್ ಪೇಪರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈದಲ್ಲಿರುವ ಪ್ರಮುಖ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿದ್ವಿ ಆದಮೇಲೆ ಈ ಇತಿಹಾಸನ ಬರೆಯುವಾಗ ಪ್ರಮುಖ ಪಾಯಿಂಟ್ಸ್ಗಳಿಗೆ ಹೆಚ್ಚಿಗೆ ಗಮನ ಕೊಡ್ತಾನೆ ವ್ಯಾಲ್ಯೂಷನ್ ಮಾಡೋ ಸೊ ಇಲ್ಲಿ ಕೊನೆಯದಾಗಿ ನಾವು ಬುದ್ಧನ ನಾಲ್ಕು ಮೂಲ ಸತ್ಯಗಳನ್ನು ಕೂಡ ಬರೆದಿದ್ವಿ ಅದೇ ರೀತಿ ಬುದ್ಧನ ಆರ್ಯ ಸತ್ಯಗಳು ಅಷ್ಟಾಂಗ ಮಾರ್ಗಗಳು ಈ ರೀತಿಯಾಗಿ ಬರೆದು ಕೊನೆಯದಾಗಿ ಉಪಸಂಹಾರನ ಕೂಡ ನಾವಿಲ್ಲಿ ಬರೆದಿದ್ವಿ ಸೊ ಇದರಲ್ಲಿ ಬುದ್ಧನನ್ನು ನಾವು ಏಷ್ಯಾದ ಬೆಳಕು ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಏಕೆ ಕರೆಯುತ್ತಾರೆ ಸೊ ಇದನ್ನು ಕೂಡ ಪೀಠಿಗೆಯಿಂದ ಪ್ರಾರಂಭ ಮಾಡಿದ್ವಿ ಅದೇ ರೀತಿಯಾಗಿ ಹಿಂದೂ ಧರ್ಮದ ಪುನರುತ್ಮಾನ ಶಿಕ್ಷಣಕ್ಕೆ ಅವರ ಕೊಡುಗೆಗಳು ಇಲ್ಲಿ ಇಂಪಾರ್ಟೆಂಟ್ ತಕ್ಷಶೀಲ ಭಾರತ ನಕ್ಷೆಯನ್ನು ಬರೆದು ಅದರಲ್ಲಿ ಈ ಐತಿಹಾಸಿಕ ಸ್ಥಳನ ಗುರುತಿಸಬೇಕು ಅದೇ ರೀತಿಯಾಗಿ ಸಾಹಿತ್ಯದ ಕೊಡುಗೆಯಲ್ಲಿ ಕಾಳಿದಾಸ ವೆರಿ ಇಂಪಾರ್ಟೆಂಟ್ ಆಗಿದೆ ಶಾಕುಂತಲ ಅದೇ ರೀತಿ ಉತ್ತರ ಕಾಲದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲ್ಲಿ ಆರೆ ನಾವು ಹೈಲೈಟ್ ಮಾಡಿದ್ದೀವಿ ಧನವಂತ್ರಿನ ಹೈಲೈಟ್ ಮಾಡಿದ್ದೀವಿ ನಂತರ ಕಲೆ ಮತ್ತು ವಾಸ್ತುಶಿಲ್ಪಿ ಚಿತ್ರಕಲೆ ಅದೇ ರೀತಿಯಾಗಿ ಉಪ ನಾವು ಕೊನೆಗೊಳಿಸಿದ್ವಿ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪಾಯಿಂಟ್ಸ್ಗಳನ್ನು ತಗೊಂಡು ಉತ್ತರವನ್ನು ರಚಿಸಬೇಕು ಆತ್ಮೀಯರೇ ಈಗೇನು ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಈ ಎಲ್ಲ ಪ್ರಶ್ನೆಗಳು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ನಿಮ್ಮ ಆನ್ಯುವಲ್ ಎಕ್ಸಾಮ್ದಲ್ಲಿ ಬಂದೇ ಬರ್ತವೆ ಸೊ ಆದ್ದರಿಂದ ಈಗಿಂದಲೇ ನೀವು ಸರಿಯಾಗಿ ನೀಟಾಗಿ ಮತ್ತು ಕ್ಲಿಯರಾಗಿ ಎಲ್ಲ ನೋಟ್ಸ್ಗಳನ್ನು ಮಾಡ್ತಾ ಹೋಗಿ ಯಾಕೆಂದರೆ ನಮ್ಮ ಮುಖ್ಯ ಗುರಿ ಆನ್ಯುವಲ್ ಎಕ್ಸಾಮ್ ಇರಬೇಕು ಈಗಿಂದಲೇ ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕು ಸೊ ಆದ್ದರಿಂದ ಆತ್ಮೀಯ ವಿದ್ಯಾರ್ಥಿಗಳೇ ಈ ಎಲ್ಲ ಆನ್ಸರ್ಸ್ಗಳನ್ನು ಸರಿಯಾಗಿ ತಿಳ್ಕೊಳ್ಳಿ ಸರಿಯಾಗಿ ನೋಟ್ಸ್ ಮಾಡ್ತಾ ಹೋಗಿ ಸೊ ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವುದಂತ ನೋಡೋಣ ನೆಕ್ಸ್ಟ್ ಪ್ರಶ್ನೆ ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿರಿ ಒಂದನೇದಾಗಿ ಪಿಟಿಕೆ ನಂತರ ಮುಖ್ಯ ಪ್ರಶ್ನೆ ಅಲ್ಲಾವುದ್ದೀನ್ ಖಿಲ್ಜಿ ಸಾಧನೆಗಳನ್ನು ಬರೀಬೇಕು ಅದೇ ರೀತಿಯಾಗಿ ನಾವು ಹಜಾರಿ ದಿನಾರಿ ಅಂಥೇಳಿ ಇಲ್ಲಿ ಗುರುತಿಸಿದ್ದೀವಿ ಈ ರೀತಿಯಾಗಿ ನಾವು ಪ್ರತಿಯೊಂದು ಪಾಯಿಂಟ್ಸನ್ನು ಸರಿಯಾಗಿ ನೆನಪಿನಿಟ್ಕೊಂಡು ಅವುಗಳನ್ನು ಸರಿಯಾಗಿ ವಿವರಿಸಿದರೆ ನಮಗೆ ಹತ್ತು ಕತ್ತು ಬರುತ್ತೆ ದಕ್ಷಿಣ ಭಾರತದ ದಿಗ್ವಿಜಗಳು ಅದರಲ್ಲಿಯೂ ದೇವಗಿರಿಯ ಮೇಲೆ ಆಕ್ರಮಣ ವಾರಂಗಲ್ ದಂಡ ಯಾತ್ರೆ ದ್ವಾರ ಸಮುದ್ರ ಮೇಲೆ ದಾಳಿ ನಂತರ ಮಧುರೈನ ಆಕ್ರಮಣ ದೇವಗಿರಿಯ ಮೇಲೆ ಎರಡನೇ ಆಕ್ರಮಣ ನಂತರ ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳು ಅದರಲ್ಲಿ ಆಡಳಿತ ಸುಧಾರಣೆ ಸೈನಿಕ ಸುಧಾರಣೆಗಳು ನಂತರ ಕಂದಾಯ ಸುಧಾರಣೆಗಳು ಇದು ರಾಜ್ಯ ಮನೆತನದಿಂದ ಹಿಡಿದು ಇಂದಿನವರೆಗೂ ಟ್ಯಾಕ್ಸ್ ಸಿಸ್ಟಮ ಇದ್ದೇ ಇದೆ ಭಾರತದಲ್ಲಿ ನಂತರ ಆರ್ಥಿಕ ಸುಧಾರಣೆಗಳು ನಂತರ ಉಪಸಂಹಾರ ಸೊ ಈ ರೀತಿಯಾಗಿ ನಾವು ಈ ಉತ್ತರವನ್ನು ಕೊನೆಗೊಳಿಸಬೇಕು ಆರನೇ ಪ್ರಶ್ನೆ ಸರ್ ಎಂ ವಿಶ್ವೇಶ್ವರಯ್ಯನವರು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಏಕೆ ಕರೆಯಲಾಗಿದೆ ವಿವರಿಸಿರಿ ಸೊ ಇಲ್ಲಿ ಪೀಠಿಕೆಯನ್ನು ಯಾವ ರೀತಿಯಾಗಿ ಬರೀಬೇಕಂದ್ರೆ ಮೊದಲನೇದಾಗಿ ಭಾರತದ ಯೋಜನೆಗಳ ಪಿತಾಮಹ ಅಂತೀವಿ ಯಾಕಂದರೆ ಇವರು ಬಂದ ತಕ್ಷಣ ಎಲ್ಲ ಯೋಜನೆಗಳನ್ನು ಕೈಗೊಂಡಿರ್ತಾರೆ ಇಂಜಿನಿಯರ್ ಸೆಕ್ಷನ್ದಿಂದ ಬಂದಿರ್ತಾರೆ ಇವರು ಸೊ ಇವರು ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ ಎಂದು ಕರೆಯುತ್ತಾರೆ ನಂತರ ಇವರ ಆಡಳಿತಾತ್ಮಕ ಸುಧಾರಣೆಗಳು ಕೈಗಾರಿಕಾ ಅಭಿವೃದ್ಧಿ ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಕೈಗಾರಿಕೀಕರಣ ಇಲ್ಲವೇ ವಿನಾಶ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಮೈಸೂರಿನ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ ವಾಣಿಜ್ಯ ವ್ಯಾಪಾರಕ್ಕಾಗಿ ನಂತರ ಇವರ ಶೈಕ್ಷಣಿಕ ಸುಧಾರಣೆಗಳು ಇವರು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಾರೆ ರೈಲು ಮಾರ್ಗಗಳ ನಿರ್ಮಾಣ ಪರಿಹಾರ ಕಾರ್ಯಗಳು ಇವರ ಪ್ರಮುಖ ಕೃತಿಗಳು ಎ ವಿಷನ್ ಆಫ್ ಪಾಸ್ಪರಸ್ ಮೈಸೂರು ರೀಕನ್ಸ್ಟ್ರಕ್ಷನ್ ಇಂಡಿಯಾ ರ್ಯಾಪಿಡ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರಿ ಪ್ಲಾನಡ್ ಎಕನಾಮಿ ಫಾರ್ ಇಂಡಿಯಾ ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಇವರ ಕೃತಿಗಳು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳಿದ್ದಾನೆ ಪ್ಲಾನಡ್ ಎಕನಾಮಿ ಫಾರ್ ಇಂಡಿಯಾ ಯಾರು ಬರೆದಿದ್ದಂತ ಸೊ ನೆಕ್ಸ್ಟ್ ಇವರ ಬಿರುದುಗಳು ಇವರಿಗೆ ಭಾರತ ರತ್ನ ಅದೇ ರೀತಿಯಾಗಿ ಸರ್ ಎಂಬ ಬಿರುದನ್ನು ಪಡ್ಕೋತಾರೆ ಇನ್ನು ಕೊನೆಯದಾಗಿ ಉಪಸಂಹಾರ ಈ ರೀತಿಯಾಗಿ ನಾವು ಉತ್ತರವನ್ನು ಕೊನೆ ಮಾಡಬೇಕು ಮುಂದಿನ ಪ್ರಶ್ನೆ ವಿಜಯನಗರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿದೆ ನಾನು ಸೊ ಮೊದಲನೇದಾಗಿ ಪೀಠಿಕೆ ನಂತರ ಧರ್ಮ ನಂತರ ಶಿಕ್ಷಣ ಮತ್ತು ಸಾಹಿತ್ಯ ವಿಜಯನಗರ ಕಾಲದ ಪ್ರಮುಖ ಸಾಹಿತ್ಯಗಳು ಮತ್ತು ಕೃತಿಗಳು ಇವು ಕೂಡ ಭಾಳ ಇಂಪಾರ್ಟೆಂಟು ಯಾಕಂದರೆ ಮೋಸ್ಟ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇವುಗಳನ್ನು ಕೇಳಿದ್ದಾನೆ ಅದರಲ್ಲಿ ಕನ್ನಡ ತೆಲುಗು ನೆಕ್ಸ್ಟ್ ಕಲೆ ಮತ್ತು ವಾಸ್ತುಶಿಲ್ಪಿ ವಾಸ್ತುಶಿಲ್ಪಿ ಅದರಲ್ಲಿಯೂ ಮೇನ್ ಪಾಯಿಂಟ್ಸ್ ದ್ರಾವಿಡ ವಿಜಯನಗರ ವಾಸ್ತುಶಿಲ್ಪಿ ನೆಕ್ಸ್ಟ್ ಮುಂದಿನ ಪಾಯಿಂಟ್ಸ್ ಮೂರ್ತಿಶಿಲ್ಪಿ ಚಿತ್ರಕಲೆ ಲಿಖಿತ ಕಲೆಗತ್ವ ಕೊನೆಯದಾಗಿ ಉಪಸಮಾರ್ ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರೀಯ ಚಳವಳಿಗಳಲ್ಲಿ ಗಾಂಧೀಜಿಯವರ ಪಾತ್ರ ಅದನ್ನು ಚರ್ಚಿಸಿರಿ ಅಂತ ಕೇಳಿದಾನೆ ಸೊ ಇದರಲ್ಲಿ ಪ್ರಮುಖವಾಗಿ ಗಾಂಧೀಜಿ ಯುಗವು ಹತ್ತೊಂಬತ್ತು ನೂರ ಇಪ್ಪತ್ತರಿಂದ ಹತ್ತೊಂಬತ್ತು ನೂರ ನಲವತ್ತೇಳರವರೆಗಿದೆ ಸೊ ಇದನ್ನು ಹೈಲೈಟ್ ಮಾಡಬೇಕು ಮೊದಲನೇದಾಗಿ ಚಂಪಾರನ್ ಸತ್ಯಾಗ್ರಹ ಇದರಲ್ಲಿ ಸರ್ಕಾರವು ತೀರ್ಕಾಲಿಕ ಪದ್ಧತಿಯನ್ನು ರದ್ದುಗೊಳಿಸಿತು ಅದಕ್ಕಾಗಿಯೇ ಚಳವಳಿ ನಡೀತೆ ನೆಕ್ಸ್ಟ್ ಅಹಮದಾಬಾದ್ ಗಿರಣಿ ಮುಸ್ಕರ ಮೂರನೇದು ಕೇಡಾ ಸತ್ಯಾಗ್ರಹ ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಜೆಲಿಯನ್ ವಾಲ್ಭಾಗ್ ಹತ್ಯಾಕಾಂಡ ಇದು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ನಡೆಯುತ್ತೆ ಇದನ್ನು ನಾವು ಭಾರತ ಇತಿಹಾಸದಲ್ಲಿ ಕರಾಳ ದಿನ ಅಂತ ಕರಿತೀವಿ ಯಾಕಂದರೆ ಮುಗ್ಧ ಭಾರತೀಯರು ರೌಲತ್ ಕಾಯ್ದೆ ವಿರುದ್ಧ ಪ್ರತಿಭಟನೆ ನಡೆಸುವಾಗ ಜನರಲ್ ಡಯರ್ ಅವರು ತಮ್ಮ ಮೇಲಾಧಿಕಾರಿಯಿಂದ ಯಾವುದೇ ಆದೇಶವನ್ನು ಪಡೆಯದೆ ನೇರವಾಗಿ ಗುಂಡುಗಳನ್ನು ಹಾರಿಸ್ತಾರೆ ಆದೇಶ ನೀಡ್ತಾರೆ ಈ ಘಟನೆಯಿಂದ ರಾಷ್ಟ್ರಕವಿಗಳಾದಂಥ ರವೀಂದ್ರನಾಥ್ ಟ್ಯಾಗೋರ್ ಅವರು ನೈಟ್ಹುದ್ ಪದವಿನ ತ್ಯಜಿಸ್ತಾರೆ ನಂತರ ಖಿಲಾಫತ್ ಚಳವಳಿ ನಂತರ ಅಸಹಕಾರ ಚಳವಳಿ ನನ್ನ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಕಾಂಗ್ರೆಸ್ಸಿನ ಒಂದು ವಿಶಿಷ್ಟ ಅಧಿವೇಶನವನ್ನು ಕಲ್ಕತ್ತಾದಲ್ಲಿ ನಡೆಸಲಾಯಿತು ಈ ಚಳವಳಿಯಲ್ಲಿ ಪ್ರಮುಖ ಪಾಯಿಂಟ್ಸ್ ಆದಂಥ ಹತ್ತೊಂಬತ್ತು ನೂರ ಇಪ್ಪತ್ತೆರಡರ ಚೌರಿ ಚೌರ್ ಇದನ್ನು ಹೈಲೈಟ್ ಮಾಡಬೇಕು ನಂತರ ಸೈಮನ್ ಆಯೋಗ ನಂತರ ಕಾಯ್ದೆ ಭಂಗ ಚಳವಳಿ ಇದು ಕೂಡ ವೆರಿ ಇಂಪಾರ್ಟೆಂಟ್ ಇನ್ ಹಿಸ್ಟ್ರಿ ಆಫ್ ಇಂಡಿಯಾ ಇದನ್ನು ನಾವು ಉಪ್ಪಿನ ಸತ್ಯಾಗ್ರಹ ಅಥವಾ ದಂಡಿ ಸತ್ಯಾಗ್ರಹ ಅಂತ ಕರಿತೀವಿ ಇಲ್ಲಿ ನಿಮಗೆ ಯಾವ ಪಾಯಿಂಟ್ಸ್ ಬೇಕೋ ಅದನ್ನು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮದೇ ಆದಂಥ ವೈಯಕ್ತಿಕ ನೋಟ್ಸ್ ಮಾಡಿಕೊಳ್ಳಿ ಏಕೆಂದರೆ ಎಕ್ಸಾಮದಲ್ಲಿ ಈಸಿಯಾಗಿ ನಮಗೆ ನೆನಪುಳಿಬೇಕು ನಂತರ ಪ್ರಥಮ ದುಂಡು ಮೇಳಿನ ಸಮ್ಮೇಳನ ಇಲ್ಲಿ ಗಾಂಧಿ ಇರುವಿನ ಒಪ್ಪಂದ ಆಗುತ್ತೆ ನಂತರ ದ್ವಿತೀಯ ದುಂಡು ಮೇಳಿನ ಸಮ್ಮೇಳನದಲ್ಲಿ ಇಲ್ಲಿ ಮತೀಯ ತೀರ್ಪು ಅಂತೇಳಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರುತ್ತೆ ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಡುವೆ ಭಿನ್ನಾಯಪ್ರವತ್ತಲೆದೋರುತ್ತೆ ಅಂತಿಮವಾಗಿ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಪುನಃ ಒಪ್ಪಂದಕ್ಕೆ ಸಹಿ ಹಾಕೋದ್ರೊಂದಿಗೆ ವೈಮನಸ್ಸು ಕೊನೆಗೊಳ್ಳುತ್ತೆ ಅದೇ ರೀತಿಯಾಗಿ ತೃತೀಯ ದುಂಡು ಮೇಳಿನ ಸಮ್ಮೇಳನ ಇದು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ನಡೆಯುತ್ತೆ ಇನ್ನು ಕೊನೆಯದಾಗಿ ಉಪಸಂಹಾರನ ಬರಿಬೇಕು ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಏನು ಪ್ರಮುಖ ಪ್ರಶ್ನೆಗಳನ್ನು ಕವರ್ ಮಾಡಿದ್ದೀನಿ ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದಾವೆ ಅವುಗಳನ್ನು ನಾನು ರೀಸೆಂಟ್ಲಿ ತಯಾರು ಮಾಡಿ ನಿಮಗೆ ವಿಡಿಯೋ ಮೂಲಕ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಈ ವಿಡಿಯೋನ ಮೊದಲು ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋ ಬರುವವರೆಗೂ ಟೇಕ್ ಕೇರ್ ಬಾಯ್ ಬಾಯ್